ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 20 ಮಾರ್ಚ್ 1927 ಮಹಾರಾಷ್ಟ್ರದ ಕೋಲಾಪುರ ಜಿಲ್ಲೆಯ ಮಹಾಡ್ನಲ್ಲಿ ಚೌಡಾರ್ ಕೆರೆಯ ಪ್ರವೇಶ ನೀರಿಗಾಗಿ ಒಂದು ಹೋರಾಟ ಮಾಡ್ತಾರೆ. ಆ ಹೋರಾಟ ಉದ್ದೇಶ ಕೇವಲ ನೀರು ಕುಡಿಯೋದಾಗಿದ್ದಿಲ್ಲ, ಅದರ ಹಿಂದೆ ಆಗಿನ ಆ ಒಂದು ಪರಿಸ್ಥಿತಿಯಲ್ಲಿ ಆ ಸಂದರ್ಭದಲ್ಲಿ ಅಸ್ಪೃಶ್ಯರಿಗೆ ತುಳಿತಕ್ಕೊಳಪಟ್ಟವರಿಗೆ ಒಂದು ಒಂದು ಕರಾಳವಾದಂಥ ಒಂದು ಆ ದಿನಗಳಿದ್ದವು. ಯಾಕೆಂದರೆ ಆ ಕೆರೆಯಲ್ಲಿ ಪ್ರತಿಯೊಬ್ಬರಿಗೆ ನೀರು ಕುಡಲಿಕ್ಕೆ ಅವಕಾಶ ಇತ್ತು, ವಿದೇಶಿಗರಿಗೆ ನೀರು ಕುಡಲಿಕ್ಕೆ ಅವಕಾಶ ಇತ್ತು, ಪ್ರತಿಯೊಬ್ಬರು ಹಿಂದೂಗಳಿಗೆ ಮುಸ್ಲಿಂಗಳಿಗೆ ನಾಯಿಗಳಿಗೆ ಹಂದಿಗಳಿಗೆ ಹೀಗೆ ಪ್ರತಿಯೊಂದು ಜಾನುವಾರುಗಳಿಗೂ ನೀರು ಕುಡಲಿಕ್ಕೆ ಅವಕಾಶ ಇತ್ತು. ಆದರೆ ದಲಿತರಿಗೆ ಮಾತ್ರ ಅಂದರೆ ಅಸ್ಪೃಶ್ಯರಿಗೆ ಮಾತ್ರ ನೀರು ಕುಡಲಿಕ್ಕೆ ಅಲ್ಲಿ ಅವಕಾಶ ಇದ್ದಿರಲಿಲ್ಲ. ಇಂಥ ಒಂದು ವ್ಯವಸ್ಥೆ ಕರಾಳ ವ್ಯವಸ್ಥೆ ವಿರುದ್ಧ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿರಂತರವಾಗಿ ತಮ್ಮ ಜೀವನಾದ್ಯಂತ ಹೋರಾಟ ಮಾಡಿದರು. ಅದರ ಒಂದು ಪ್ರಯುಕ್ತವಾಗಿ ಇಂದಿಗೂ ಕೂಡ ನಮ್ಮ ಭಾರತದಲ್ಲಿ ಆ ವ್ಯವಸ್ಥೆಯನ್ನು ಕಾಣ್ತಾ ಇದ್ದೀವಿ ನಾವು. ಇದೇ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕೂಡ ಕೆಲವೊಂದು ನೀವು ಸರ್ವೆ ಮಾಡಿದಾಗ ಕೆಲವೊಂದು ಗ್ರಾಮಗಳಲ್ಲಿ ಇಂದಿಗೂ ಕೂಡ ನಮ್ಮ ಜನರಿಗೆ ಅಸ್ಪೃಶ್ಯರಿಗೆ ನೀರು ಕುಡಲಿಕ್ಕೆ ಅಥವಾ ಚಾಯ್ ಕುಡಲಿಕ್ಕೆ ಹೋಟೆಲ್ಗಳಲ್ಲಿ ಸಪ್ರೇಟ್ ಗ್ಲಾಸ್ಗಳನ್ನು ಇಟ್ಟಿರೋದನ್ನು ಕಾಣ್ತೀವಿ ನಾವು. ಅದು ಜಿಲ್ಲಾಡಳಿತ ಇದರ ಬಗ್ಗೆ ಗಮನ ಹರಿಸಬೇಕು ಮತ್ತು ಸಮಾನತೆಯನ್ನು ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತಕ್ಕಂಥ ಒಂದು ನಮ್ಮ ಈ ನಿಟ್ಟಿನಲ್ಲಿ ನಮ್ಮ ಅಂಬೇಡ್ಕರ್ ಯುವಸೇನೆ ವತಿಯಿಂದ ಸಂಘಟನೆ ಜಿಲ್ಲಾ ಸಮಿತಿ ವತಿಯಿಂದ ಸಪ್ನ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ 30 ಮಾರ್ಚ್ 1926 ಮಧ್ಯಾಹ್ನ 12 ಗಂಟೆಗೆ ಕಾರ್ಯಕ್ರಮ ವಿಚಾರ ಸಂಕಿರಣವನ್ನು ಆಯೋಜನೆ ಮಾಡಿದ್ದೇವೆ. ಆ ವಿಚಾರ ಸಂಕಿರಣಕ್ಕೆ ನಮ್ಮ ಎಲ್ಲ ಸಂಘಟನೆ ಪ್ರಗತಿಪರ ಸಂಘಟನೆ ಪದಾಧಿಕಾರಿಗಳು ದಲಿತ ಸಂಘಟನೆ ಪದಾಧಿಕಾರಿಗಳು ಹಾಗೂ ನಮ್ಮ ಹಿರಿಯರು ಎಲ್ಲರೂ ಒಂದು ಸಂಪೂರ್ಣವನ್ನು ಬೆಂಬಲವನ್ನು ಸೂಚಿಸುತ್ತಾರೆ. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಜನರು ಬಂದು ನಮ್ಮ ಬಾಬಾ ಸಾಹೇಬರ ಬಗ್ಗೆ ಅವರ ಹೋರಾಟದ ಬಗ್ಗೆ ಸಮಗ್ರವಾದಂಥ ಒಂದು ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂತೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಗುಲ್ಬರ್ಗಾದಿಂದ ಅನಿಲ್ ತೇಂಗ್ರಿ ಅಂತಕ್ಕಂಥ ಒಬ್ಬ ಡಾಕ್ಟರ್ ಅವರು ಸಾಮಾಜಿಕ ಚಿಂತಕರು ಅವರು ತಮ್ಮ ವಿಚಾರವನ್ನು ಈ ಸಭೆಯಲ್ಲಿ ಬಂದು ವಿಚಾರ ಮಂಡನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಗುಲ್ಬರ್ಗಾದಲ್ಲಿ ಇನ್ನೊಬ್ಬರು ಮುಖ್ಯ ಅತಿಥಿಗಳಾಗಿ ಕೆ ಜವಳಿ ಅಂತಕ್ಕಂಥವ್ರು ಅಡ್ವೊಕೇಟ್ ಇದ್ದಾರೆ, ಅವರು ಕೂಡ ತಮ್ಮ ವಿಚಾರವನ್ನು ಮಂಡನೆ ಮಾಡಲಿದ್ದಾರೆ. ಅದೇ ರೀತಿ ಇಲ್ಲಿನ ಸ್ಥಳೀಯವಾಗಿರ್ತಕ್ಕಂಥ ಪ್ರೊಫೆಸರ್ ಮುಟ್ಗೆ ಪಾಟೀಲ್ ಅವರು ತಮ್ಮ ವಿಚಾರವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಮಾನ್ಯ ಅಂದಿನ ಒಂದು ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀವಿ. ಯಾಕಂದ್ರೆ ಜಿಲ್ಲೆಯಲ್ಲಿ ಇಂಥ ಯಾವುದೇ ಇವತ್ತಿನ ದಿವಸ ಮಹಾ ಚೌಡರೆ ಕರೆದಿಂತ ಪೋಸ್ಟರ್ಸ್ ಬಿಡುಗಡೆ ಮಾಡಿದ್ದೀವಿ. ದಿನಾಂಕ 31/5/2022 ಸಪ್ನ ಇಂಟರ್ನ್ಯಾಷನಲ್ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಾರೆ ಚಂದ್ರಕಾಂತ್ ನೆರಟೆ ಅವರು. ಈ ಕಾರ್ಯಕ್ರಮಕ್ಕೆ ಗುಲ್ಬರ್ಗಾದಿಂದ ಮತ್ತು ನಮ್ಮ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನೆರವೇರುತ್ತದೆ. ಅದಕ್ಕೆ ಎಲ್ಲ ದಲಿತ ಮುಖಂಡರು ಮತ್ತು ದಲಿತ ಸಂಘ ಸಮಿತಿಯರು ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿವಾಗಿ ತಮ್ಮಲ್ಲೇ ನನ್ನ ಕಾರ್ಯಕ್ರಮ ಕೈಗೊಳ್ಳುತ್ತಾ ಇಲ್ಲಿಗೆ ನಾನು ಮಾತುಗಳನ್ನು ವಿರಾಮ ಕೊಡ್ತಾ ನಾನು ಬಿಟ್ಟಾರೆ ಬಸವರ ಬಾಬಾ ಸಾಹೇಬ್ ಅಂಬೇಡ್ಕರ್ 1927 ಮಾರ್ಚ್ 20 ಮಹಾಡ್ನಲ್ಲಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾರೆ. ಯಾಕೆ ಪ್ರಾರಂಭ ಮಾಡ್ತಾರೆ ಅಂತಂದಾಗ ಅಂದಿನ ದಿವಸದಲ್ಲಿ ನಮ್ಮ ದೇಶದಲ್ಲಿ ಒಂದು ಅಸ್ಪೃಶ್ಯತ ಆಚರಣೆ ಬಿತ್ತು, ನಮ್ಮ ಜನಕ್ಕೆ ಕುಡಿಯಲು ನೀರು ಸಹಿತ ಕೊಡ್ತಿರಲಿಲ್ಲ. ಆ ಕಾರಣಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ದೊಡ್ಡ ಹೋರಾಟವನ್ನು ಮಾಡ್ತಾರೆ. ಅಂದೇ ಏನಪ್ಪ ಅಂತಂದ್ರೆ ಈ ಮನುವಾದಿಗಳ ವಿರುದ್ಧ ಮಹಾಡದಲ್ಲಿ ಸತ್ಯಾಗ್ರಹವನ್ನು ಮಾಡಿ ಮನುಸ್ಮೃತಿಯನ್ನು ಸುಟ್ಟು 20ನೇ ತಾರೀಕು ಸಮತಾ ಸಂಘ ದಳವನ್ನು ಸ್ಥಾಪನೆ ಮಾಡಿ ಇದನ್ನು ಚೌಡಾರ್ಕೆರೆ ನೀರನ್ನು ಮುಟ್ಟುವಂಥ ಕೆಲಸವನ್ನು ಮಾಡ್ತಾರೆ. ಅಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಅವರ ಅನುಯಾಯಿಗಳಿಗೆ ಏನಪ್ಪಂತಂದ್ರೆ ಆರ್ಟಿಏಟ್ ಕೂಡ ಕೊಡ್ತಾರೆ ಸವರ್ಣೀಯರು. ಆ ಸವರ್ಣೀಯರ ವಿರುದ್ಧ ಹೋರಾಟ ಮಾಡಿ ಅದೇನಪ್ಪ ಅಂದ್ರೆ ನಮಗೆ ಇವತ್ತು ಹಕ್ಕನ್ನು ಕೊಟ್ಟಿದ್ದಾರೆ. ಆ ಹಕ್ಕಿಗಾಗಿ ಗೊತ್ತೇನಪ್ಪ ಅಂದ್ರೆ ನಾವು ನೀರನ್ನು ಎಲ್ಲಿ ಬೇಕಾದಲ್ಲಿ ನೀರು ಕುಡಿಯುವಂತ ವ್ಯವಸ್ಥೆ ಏನಪ್ಪ ಅಂದ್ರೆ ನಮಗೆ ಸಿಕ್ಕಿದೆ. ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕೃತ್ಯ ಅಂತ ಹೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿಯಾಗಿ ಈ ದೇಶದ ಮನುವಾದಿಗಳು ಇಂದಿಗೂ ಕೂಡ ಏನಪ್ಪ ಅಂದ್ರೆ ನಮ್ಮ ಮೇಲೆ ದೌರ್ಜನ್ಯವನ್ನು ಎತ್ತಿಸುತ್ತಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾನವೀಯ ದೃಷ್ಟಿಯಿಂದ ಏನಪ್ಪ ಅಂತಂದ್ರೆ ನಮಗೆ ಎಲ್ಲ ರೀತಿಯಿಂದ ಸವಲತ್ತುಗಳನ್ನು ಕೊಟ್ಟು ಮಾನವೀಯತೆಯನ್ನು ಮೆರೆದಿದ್ದಾರೆ. ಅಂಥ ವ್ಯಕ್ತಿಗಳನ್ನು
ರೀತಿ ಕೆಲಸ ಅನ್ನಪ್ಪಂದ್ರೆ ಇಡೀ ವರ್ಷ ಅನ್ನಪ್ಪಂದ್ರೆ ಆಚರಣೆ ಮಾಡಲಿಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತದೆ. ಆ ಹೆಮ್ಮೆಗಾಗಿ ನಾವು ಇವತ್ತು ಇಲ್ಲಿ ಸೇರಿ ದಿನಾಂಕ 31ನೇ ತಾರೀಕು ಸಪ್ತ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ಮಹಾತ್ಮ ಚೌದಾಚಾರ್ಯ ನೀರಿನ ಮುಖ್ಯದಂತ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದ ನಮ್ಮ ಚಂದ್ರಕಾಂತ್ ನೇರಾಟ ಸಾಹೇಬರು. ಆ ಕಾರ್ಯಕ್ರಮಕ್ಕೆ ಅಂತಂದ್ರೆ ಎಲ್ಲರೂ ಸಹಕಾರ ಕೊಟ್ಟು ಎಲ್ಲರೂ ಅವತ್ತಿನ ದಿವಸ ಬಂದು ಕಾರ್ಯಕ್ರಮವನ್ನು ಯಶಸ್ಸುಗೊಳ್ಬೇಕಂತೇಳಿ ನಾನು ತಮ್ಮೆಲ್ಲರಲ್ಲಿ ಕಳಕಳಿಯ ಮನವಿ ಮಾಡಿ. ನಿಮ್ದು ಹೆಸರು ಹೇಳಿ, ನೀನೇ ವೀರ್ ಶೆಟ್ಟಿ.